ಹಾಯ್ ಫ್ರೆಂಡ್ಸ್, ಆದ್ಯ ಸ್ವೀಟ್ ಹೋಮ್ ಚಾನೆಲ್ಗೆ ಎಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಇವತ್ತು ನಾನು ಎಲ್ಲ ತರಕಾರಿಗಳನ್ನು ಹಾಕ್ಬಿಟ್ಟು ಮೊಸರು ರಾಯತವನ್ನು ಯಾವ ತರವಾಗಿ ಮಾಡುವುದೆಂಬುದನ್ನು ತೋರಿಸ್ತೇನೆ. ಇದನ್ನು ಎಗ್ ಬಿರಿಯಾನಿ, ಚಿಕನ್ ಬಿರಿಯಾನಿ, ಮಟನ್ ಬಿರಿಯಾನಿ ಹಾಗೂ ಪಲಾವ್ ಅಥವಾ ಯಾವುದೇ ರೀತಿಯ ರೈಸ್ ಐಟಮ್ಗೂ ಕೂಡ ಇದು ತುಂಬಾ ಚೆನ್ನಾಗಿರುತ್ತೆ. ಇದಕ್ಕೆ ಏನೆಲ್ಲ ಬೇಕೆಂಬುದನ್ನು ನೋಡ್ಕೊಂಡು ಬರೋಣ. ಮೊಸರು ಅರ್ಧ ಲೀಟರ್, ಒಂದು ಮುಳ್ಳು ಸೌತೆ ಅಥವಾ ಕೆಲವರು ಇದನ್ನು ಸೌತೆಕಾಯಿ ಅಂತಾನೂ ಹೇಳ್ತಾರೆ. ಇದನ್ನು ಸಿಪ್ಪೆಯನ್ನು ತೆಗೆದುಬಿಟ್ಟು ನಾನು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ಒಂದು ಕ್ಯಾರೆಟನ್ನು ಈ ಥರ ತುರಿದು ಇಟ್ಕೊಂಡಿದ್ದೇನೆ. ಒಂದು ಈರುಳ್ಳಿ, ಎರಡು ಹಸಿಮೆಣಸು, ಒಂದು ಟೊಮ್ಯಾಟೊ, ಕೊತ್ತಂಬರಿ ಸೊಪ್ಪು, ಉಪ್ಪು ರುಚಿಗೆ ತಕ್ಕಷ್ಟು. ಮೊದಲಿಗೆ ನಾನು ಒಂದು ಪಾತ್ರೆಯಲ್ಲಿ ಅರ್ಧ ಲೀಟರ್ನಷ್ಟು ಮೊಸರನ್ನು ಹಾಕ್ಕೊಂಡಿದ್ದೇನೆ. ಅದಕ್ಕೆ ಟೊಮ್ಯಾಟೊ, ಕೊತ್ತಂಬರಿ ಸೊಪ್ಪು, ಕಟ್ ಮಾಡಿಟ್ಕೊಂಡಂಥ ಮುಳ್ಳು ಸೌತೆ, ಕ್ಯಾರೆಟ್ ತುರಿ, ಈರುಳ್ಳಿ ಮತ್ತು ಹಸಿಮೆಣಸನ್ನು ಹಾಕ್ಕೊಳ್ತೇನೆ. ಇವಾಗ ನಾನು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತೇನೆ. ನಂತರ ನಾನು ಇದನ್ನು ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ತೇನೆ. ಇದಕ್ಕೆ ನೀರನ್ನಾಕಿ ತೆಳು ಮಾಡಲಿಕ್ಕೆ ಹೋಗಬೇಡಿ. ಸ್ವಲ್ಪ ಹೊತ್ತಲ್ಲೇ ಈರುಳ್ಳಿ ಮತ್ತು ಮುಳ್ಳು ಸೌತೆ ನೀರು ಬಿಡ್ತದೆ, ಆವಾಗ ಅದು ತೆಳು ಆಗ್ತದೆ. ಈಗ ನೋಡಿ, ಮಿಕ್ಸ್ಡ್ ವೆಜ್ ಮೊಸರು ರಾಯತ ರೆಡಿಯಾಗಿದೆ. ಓಕೆ ಫ್ರೆಂಡ್ಸ್, ನೋಡಿದ್ರಲ್ಲ ಯಾವ ರೀತಿಯಾಗಿ ಮೊಸರು ರಾಯತವನ್ನು ಮಾಡ್ಕೋಬಹುದು ಎಂಬುದನ್ನು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಹಾಗೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ, ಕಮೆಂಟ್ ಮೂಲಕ ನಿಮ್ಮ ಅಭಿಪ್ರಾಯವನ್ನು ನನಗೆ ತಿಳಿಸಿ. ಥ್ಯಾಂಕ್ ಯು.